ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಹೆಬ್ಬೂರು ಸಮೀಪದ ರಾಮಿನಹಳ್ಳಿ ಮಠದ ಉಸ್ತುವಾರಿ ಶಿವಪಂಚಾಕ್ಷರಿ ಸ್ವಾಮೀಜಿ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ತುಮಕೂರಿನ ಹೆಬ್ಬೂರು ಸಮೀಪದ ರಾಮಿನಹಳ್ಳಿ ಮಠದ ಉಸ್ತುವಾರಿ ಶಿವಪಂಚಾಕ್ಷರಿ ಸ್ವಾಮೀಜಿ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ತುಮಕೂರಿನ ಹೆಬ್ಬೂರು ಸಮೀಪದ ರಾಮಿನಹಳ್ಳಿ ಮಠದ ಉಸ್ತುವಾರಿ ವಹಿಸಿದ್ದ ಶಿವಪಂಚಾಕ್ಷರಿ ಸ್ವಾಮೀಜಿ ಹಾಗೂ ಪುರೋಹಿತರ ಕುಟುಂಬ ಒಗ್ಗೂಡಿ ಶ್ರೀಮಠದ ಎಕರೆಗಟ್ಟಲೆ ಜಮೀನು ಕಬಳಿಕೆ ಮತ್ತು ನಾಶ ಮಾಡಿರುವ ಆರೋಪದ ಹಿನ್ನೆಲೆ ವಾದ ವಿವಾದ ನಡೆದಿದ್ದವು. ಮಠದ ಸ್ವಾಮೀಜಿ ಅವಾಚ್ಯ ಶಬ್ದ ಬಳಕೆ ಮಾಡಿರುವ ಕಾರಣ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ತಾಲೂಕಿನಲ್ಲಿ 13 ಆಸ್ತಿಗಳನ್ನು ವಕ್ಫ್ ಬೋರ್ಡ್ ಮುಟ್ಟುಗೋಲಿಗೆ ಯತ್ನಿಸಿರುವುದನ್ನು ವಿರೋಧಿಸಿ ಡಿಸಿ ಕಚೇರಿಯ ಮುಂಭಾಗ ನವೆಂಬರ್ 4 ಪ್ರತಿಭಟನೆ ನಡೆಸಲಾಗುವುದು ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿಗಳಿಗಿಂತ ಮೇಲುದ್ದೆಯಲ್ಲಿ ಇದ್ದೇನೆಂಬ ಭ್ರಮೆಯಲ್ಲಿದ್ದಾರೆ. ಅವರು ಎಲ್ರಿಗೂ ಆದೇಶ ಮಾಡಿ ಹಿಂದೂ ಮುಸ್ಲಿಂ ನಡುವೆ ಗೊಂದಲ ಸೃಷ್ಟಿ ಮಾಡಿ ತಂದಿಡುವ ಕೆಲಸ ಮಾಡ್ತಾ ಇದ್ದಾರೆ. ತಲತಲಾಂತರದಿಂದ ಬಂದಂತಹ ನಮ್ಮ ಹಿಂದೂ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಪರಭಾರೆ ಮಾಡಿರುವುದು ಅಕ್ಷಮ್ಯ ಅಪರಾಧ. ಹಿಂದುವಾಗಿ ಹುಟ್ಟಿರುವ ಸಿದ್ದರಾಮಯ್ಯ ಹಿಂದೂಗಳ ರಕ್ಷಣೆ ಮಾಡಬೇಕಾಗಿತ್ತು, ಆದರೆ ಅದು ಆಗ್ತಾ ಇಲ್ಲ. ನಾವು ಮುಸಲ್ಮಾನರ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಮ್ಮ ಆಸ್ತಿಯನ್ನು ಕೇಳುತ್ತಿದ್ದೇವೆ. ಆಸ್ತಿಗಳ ವಿಲೀನೀಕರಣ ಮಾಡುತ್ತಿರುವುದರಿಂದ ರೈತರಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ. ಒಂದು ವೇಳೆ ನಮ್ಮ ಮಾತಿಗೆ ಒಪ್ಪದಿದ್ರೆ ನವೆಂಬರ್ 4 ಪ್ರತಿಭಟನೆ ನಡೆಸಲಾಗುವುದು ಅಂತ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಆದೇಶ ಮಾಡಿದೆ ಡಿಸಿ ಅವರಿಗೆ, ಅದನ್ನ ವಾಪಸ್ ಪಡೀಬೇಕು. ರೈತರು ಸುಮಾರು 100 ವರ್ಷಗಳಿಂದ ಮಾಡ್ಕೊಂಡ್ಬಂದಿರುವಂತಹ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಈ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ನಾವು ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವಿವತ್ತು ಗಮನ ಇಟ್ಟು ನೋಡಿದ್ದೇವೆ. ವಿಜಯಪುರ ಒಂದರಲ್ಲೇ 15,000 ಎಕರೆ ಜಮೀನನ್ನು ತಂದದು ಅಂತ ಹೇಳಿ ವಕ್ಫ್ ಬೋರ್ಡ್ ಇವತ್ತು ಇಲ್ಲೀಕರಣ ಮಾಡಿರುವಂತಹ ಪ್ರಾಣಿಯನ್ನು. ಇದು 13ನೇ ಶತಮಾನದ ಸಿಂಧರಿಗೆಯ ಲಿಂಗಾಯತ ಮಠದ ಆಸ್ತಿಯು ಇದರಲ್ಲಿ ಸೇರಿದೆ. ಅಂದ್ರೆ 13ನೇ ಶತಮಾನದ ಮಠದ ಆಸ್ತಿನೂ ಕೂಡ ಆ 15,000 ಎಕರೆ ಇಲ್ಲೀಕರಣದಲ್ಲಿ ಕೂಡ ಸೇರಿರುವುದನ್ನು ನಾವು ನೋಡ್ತೇವೆ. ಇಂತಹ ದೂರುಗಳು, ಈ ತರ ಕಂಪ್ಲೇಂಟ್ಗಳು ಎಲ್ಲೆಲ್ಲಿ ಬಂದಿದೆ ದೂರುಗಳು ಅಂದ್ರೆ ಧಾರವಾಡದಲ್ಲಿ ಬಂದಿದೆ, ಚಿತ್ರದುರ್ಗದಲ್ಲಿ ಬಂದಿದೆ, ಯಾದಗಿರಿಯಲ್ಲಿ ಬಂದಿದೆ, ಬಳ್ಳಾರಿಯಲ್ಲಿಯೂ ಬರುತ್ತಿದೆ. ಇವತ್ತು ತುಮಕೂರು ಜಿಲ್ಲೆಯಲ್ಲೂ ಕೂಡ 13 ಆಸ್ತಿಗಳನ್ನ ಇಲ್ಲೀಕರಣ ಮಾಡಬೇಕು ಅಂತೇಳಿ ವಕ್ಫ್ ಬೋರ್ಡ್ ಇವತ್ತು ಆಲ್ರೆಡಿ ನಮ್ಮ ಲ್ಯಾಂಡ್ LND ಡಿಪಾರ್ಟ್ಮೆಂಟ್ಗೆ ತುಮಕೂರು ತಾಲೂಕಲ್ಲಿ, ಬರೀ ತುಮಕೂರು ತಾಲೂಕಲ್ಲಿ 13 ಆಸ್ತಿಗಳನ್ನ ಇಲ್ಲೀಕರಣ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ಆಸ್ತಿಗಳನ್ನ ಟೋಟಲ್ ಇನ್ನು ನಮಗೆ ಡೀಟೇಲ್ಸ್ ಸಿಕ್ಕಿಲ್ಲ. ನಾನು ತಹಸೀಲ್ದಾರ್ ಕಚೇರಿಗೆ ಫೋನ್ ಮುಖಾಂತರ ಕೇಳಿದಾಗ 13 ಆಸ್ತಿಗಳನ್ನ ಇವತ್ತು ಇಲ್ಲೀಕರಣ ಮಾಡಿ ಅಂತ ಹೇಳಿ ವಕ್ಫ್ ಬೋರ್ಡ್ ಇವತ್ತು ಆದೇಶ ಮಾಡಿದೆ. 13 ಸರ್ವೆ ಒಟ್ಟು ಟೋಟಲ್ 13 ಸರ್ವೆ ನಂಬರ್. ಒಂದು ವಿಜಯಪುರ ಜಿಲ್ಲೆ ತಿಕ್ಕೋಟದ ವನ್ವಾರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ತಪ್ಪಾಗಿ 1,100 ಎಕರೆ ವಕ್ಫ್ ಆಸ್ತಿ ಎಂದು ನಮೂದಾಗಿದೆ ಅಂತೇಳಿ MB ಪಾಟೀಲ್ ಹೇಳಿದ್ದಾರೆ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಹೇಳಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ತಪ್ಪಾಗಿ ಹೊರಡಿಸ್ತಾರೆ ಎಂದು ಹೇಳಿದ್ದಾರೆ ಅಂತ ನಾವೆಲ್ಲ ಪೇಪರ್. ಹುಡುಗಿ ವಿಚಾರಕ್ಕೆ ಯುವಕನ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿರುವ ಘಟನೆ ತುಮಕೂರು ನಗರದ ಸದಾಶಿವನಗರದಲ್ಲಿ ನಡೆದಿದೆ. ಹುಡುಗಿ ವಿಚಾರಕ್ಕೆ ಯುವಕನ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿರುವ ಘಟನೆ ತುಮಕೂರು ನಗರದ ಸದಾಶಿವನಗರದಲ್ಲಿ ನಡೆದಿದೆ. ತುಮಕೂರು ನಗರದ ಸದಾಶಿವನಗರ ಮರಳೂರು ದಿಣ್ಣೆ ಭಾಗದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದ್ದು ಹುಡುಗಿ ವಿಚಾರಕ್ಕೆ ಯುವಕನ ಮೇಲೆ ಲಾಂಗ್ನಿಂದ ಹಲ್ಲೆ ನಡೆಸಲಾಗಿದೆ. ಸಮೋಸಾ ಸೆಂಟರ್ಗೆ ನುಗ್ಗಿ ಇಸ್ಮಾಯಿಲ್ ನಗರದ ನಿವಾಸಿ ಶೋಯೇಬ್ ಮೇಲೆ ಹುಸೇನ್ ಎಂಬಾತ ಹಲ್ಲೆ ಮಾಡಿ ಬೆದರಿಕೆ ಒಡ್ಡಿದ್ದು ಗಾಯಾಳು ಶೋಯೇಬ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾನೆ. ಸದ್ಯ ಘಟನೆಯಿಂದ ನಗರದ ಜನರಲ್ಲಿ ಭೀತಿ ಉಂಟಾಗಿದ್ದು ಪುಂಡರಿಗೆ ಪೊಲೀಸರು ಬಿಸಿ ಮುಟ್ಟಿಸಬೇಕಾಗಿದೆ.
ಭ್ರಷ್ಟೇ ಕಾಂಗ್ರೆಸ್ ಹಾಗೂ ಲೂಟಿಕೋರ ವಕ್ಫ್ ಬೋರ್ಡ್ ತುಮಕೂರು ಜಿಲ್ಲೆಗೆ ಟಾರ್ಗೆಟ್ ಮಾಡಿದ್ದು ಕೊರಟಗೆರೆ ತಾಲೂಕಿನ ರೈತರ ಜಮೀನುಗಳನ್ನು ಇದೀಗ ಆಸ್ತಿಯನ್ನಾಗಿ ವರ್ಗಾವಣೆ ಮಾಡಿಕೊಂಡಿದೆ ಅಂತ ಮಧುಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಬಿಸಿ ಹನುಮಂತೇಗೌಡ ಆರೋಪಿಸಿದ್ದಾರೆ. ವಕ್ಫ್ ಬೋರ್ಡ್ ವಕ್ರದೃಷ್ಟಿ ಕೇವಲ ವಿಜಯಪುರ, ಧಾರವಾಡ, ಯಾದಗಿರಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಂಡಿಲ್ಲ, ತುಮಕೂರು ಜಿಲ್ಲೆಗೆ ಟಾರ್ಗೆಟ್ ಮಾಡಿದೆ. ರೈತರ ಭೂಮಿ ಸಂಬಂಧಿತ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಿ ಸಮಸ್ಯೆ ಉಂಟಾಗಿತ್ತು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಸಚಿವ ಜಮೀರ್ ಅಹಮದ್ ಮತ್ತು ಕಾಂಗ್ರೆಸ್ ಸರ್ಕಾರವೇ ಕಾರಣ. ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಅಂತ ತಿಳಿಸಿದ್ದಾರೆ. ವಕ್ಫ್ ಕಾನೂನಿನ ವಿರುದ್ಧವಾಗಿ ಏನು ಇವತ್ತು ಜಮೀರ್ ಅಹಮದ್ ಖಾನ್ ಮಾಡ್ತಾ ಇರತಕ್ಕಂತ ನಡೆಯ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಹೋರಾಟ ಮಾಡುತ್ತೆ. ಮತ್ತೆ ಈ ಮೂಲಕ ಮಧುಗಿರಿ ಜಿಲ್ಲೆಯ ಸಮಸ್ತ ರೈತರ ಬಾಂಧವರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯ ಯಾವತ್ತೂ ಓಪನ್ ಆಗಿದೆ. ನೀವು ಯಾವುದೇ ನಿಮ್ಮ ಆಸ್ತಿಯಲ್ಲಿ ವಕ್ಫ್ ಅಂತ ಹೇಳಿ ಮೆನ್ಷನ್ ಆಗಿರುವಂತ ಯಾವುದೇ ಪಾಣಿ ನಿಮ್ಗೆ ಕಂಡು ಬಂದ್ರೆ ಖಂಡಿತವಾಗ್ಲೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯಕ್ಕೆ ಬನ್ನಿ, ನಾವು ನಿಮ್ ಜೊತೆ ಇರ್ತೇವೆ. ನಾವು ನಿಮ್ ಜೊತೆಗೆ ಹೋರಾಟ ಮಾಡಿ ಆ ಜಮೀನಿಗೆ ಏನು ನಿಮಗೆ ಸೇರ್ಬೇಕಾದಂತ ಜಮೀನ ನಿಮ್ಗೆ ಒಪ್ಸೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವತ್ತು ನಿಮ್ ಪರವಾಗಿರುತ್ತೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿದ. ನಮ್ಮ ಕಾರ್ಯಾಲಯದಲ್ಲಿ ಎರಡು ಸಹಾಯವಾಣಿ ನಂಬರ್ ಗಳನ್ನ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಇವತ್ತು ಜಿಲ್ಲಾದ್ಯಂತ ಈ ಸಹಾಯವಾಣಿ ನಂಬರ್ ಗಳಿಗೆ ಯಾವುದೇ ರೈತರು ಯಾವುದೇ ಸಂದರ್ಭದಲ್ಲಿ ಕಾಲ್ ಮಾಡಬಹುದು ಅಂತಕ್ಕಂಥ ನಂಬರ್ ಗಳನ್ನ ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮಾಧ್ಯಮದ ಸ್ನೇಹಿತರು ಇದನ್ನು ನೋಟ್ ಮಾಡ್ಕೋಬೇಕು. 7411. ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಬಿಜೆಪಿ ಮುಖಂಡ ಎಚ್ ಅನಿಲ್ ಕುಮಾರ್ ಮಾತನಾಡಿ, ಈ ಬಗ್ಗೆ ನವೆಂಬರ್ 4ರಂದು ಜಿಲ್ಲಾಧಿಕಾರಿ ಕಚೇರಿ ಹಾಗೂ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಿದ್ದು ಸಾವಿರಾರು ಜನರು ಸೇರಲಿದ್ದಾರೆ. ಇದು ಒಂದು ಸಮುದಾಯದ ತುಷ್ಟೀಕರಣ ನೀತಿಯಾಗಿದೆ. ನಿಮ್ಮ ಆರ್ಟಿಸಿ ನಿಮ್ಮದೇ ಹೆಸರಿನಲ್ಲಿ ಇದೆಯಾ ಅಂತ ಪರಿಶೀಲಿಸಲು ಪಹಣಿ ಪರಿಶೀಲನಾ ಅಭಿಯಾನವನ್ನು ನಡೆಸಲು ಬಿಜೆಪಿ ಕರೆ ಕೊಡ್ತಿದೆ. ಇಂಥ ಅನಾಹುತ ತಡೆಯಲು ವಕ್ಫ್ ಬೋರ್ಡ್ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಜಂಟಿ ಸಂಸದೀಯ ಸಮಿತಿಯನ್ನ ಮಾಡಿದೆ. ಇದನ್ನು ಸಿದ್ದರಾಮಯ್ಯ ಅವರು ಸರ್ಕಾರದ ಸಚಿವರು ಬೆಂಬಲಿಸಲಿ, ಸರ್ಕಾರ ನೀಡಿರುವ ನೋಟಿಸ್ ಅನ್ನು ವಾಪಸ್ ಪಡೆಯಲಿ, ರೈತರ ಹೆಸರಿಗೆ ಮತ್ತೆ ಪಹಣಿ ಇಂಡೀಕರಣ ಮಾಡಿ ಅದಷ್ಟೇ 1974ರ ಗೆಜೆಟ್ ಅಧಿಸೂಚನೆಯನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ರು. ಯಾವ ಮಟ್ಟಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುದ್ರೋಗಿಗಳನ್ನು ಕೂಡ ಅವರು ನೋಟಿಫಿಕೇಶನ್ ಮಾಡಿಕೊಂಡು ಹಿಂದೀಕರಣ ಮಾಡಿಕೊಂಡು ಆಸ್ತಿ ಅಂತ ಹೇಳಿ ನಮ್ಮ ಇದು ಕೇವಲ ವಿಜಯನಗರ ಜಿಲ್ಲೆ ಅಲ್ಲ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ನಾವು ನೋಡಿರ್ತಕ್ಕಂಥದ್ದು ಏನಂತ ಸುಮಾರು 75 ಎಕರೆಯಷ್ಟು ಜಮೀನನ್ನು ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಈಗಾಗಲೇ ನೋಟಿಫೈ ಮಾಡಿ 2015ನೇ ಇಸ್ವಿಯಲ್ಲಿ ಏನು ಹಿಂದಿನ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ಆವಾಗ ಸೂಚನೆ ಕೊಟ್ಟು 2015ನೇ ಇಸ್ವಿಯಲ್ಲೇ ಇಂಡೀಕರಣವನ್ನು ಮಾಡಿದ್ದಾರೆ. ಮತ್ತು ಯಾರು ರೈತರಿದ್ದಾರೆ, ದಲಿತರಿದ್ದಾರೆ, ದಲಿತರ ಜಮೀನುಗಳನ್ನು ಕೂಡ ಇಂಡೀಕರಣ ಮಾಡಿಕೊಂಡು ಅವರು ಒಪ್ಪೋಣ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ವಕ್ಫ್ ಬೋರ್ಡ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಕ್ಫ್ ಆಕ್ಟ್ ಅಂತ ಇದೆ. ಆ ಆಕ್ಟ್ ಮುಖಾಂತರ ಅವರು ಏನನ್ನು ಕೂಡ ಗೆಜೆಟ್ ನೋಟಿಫಿಕೇಶನ್ ಅನ್ನು ಅವರು ತಮ್ಮಗೆ ತಾಗಿ ಹೊರಡಿಸ್ತಕ್ಕಂಥ ಅವಕಾಶ ಇದೆ. ಸಾಮಾನ್ಯವಾಗಿ ರಾಜ್ಯ ಪ್ರಕೋಷ್ಠಗಳ ಸಹಸಂಚಾಲಕ ಪಣೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್, ಜಿಲ್ಲಾ ಕಾರ್ಯದರ್ಶಿಗಳಾದ ಅರುಣ್ ಕೆಎಸ್, ಲತಾ, ಪ್ರದೀಪ್, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್, ಮಧುಗಿರಿ ಮಂಡಲ ಪ್ರಧಾನ ಕಾರ್ಯದರ್ಶಿ ರವಿ, ತೇಜಸ್, ಕೊರಟಗೆರೆ ತಾಲೂಕು ಮಂಡಲ ಅಧ್ಯಕ್ಷರಾದ ದರ್ಶನ್ ಹಾಗೂ ಮುಖಂಡ ಸುರೇಶ್ ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಮಲೆ ಮಹದೇಶ್ವರನ ದರ್ಶನ ಪಡೆದು ಗ್ರಾಮಕ್ಕೆ ಹಿಂತಿರುಗುತ್ತಿದ್ದ ಗೂಡ್ಸ್ ಆಟೋ ಪಲ್ಟಿ ಹೊಡೆದು 30 ಮಂದಿ ಗಾಯಗೊಂಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುಣಸೆಪಾಳ್ಯದ ಬಳಿ ನಡೆದಿದೆ.
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿಎಸ್ ದೊಡ್ಡಿ ಒಡೆಯರಪಾಳ್ಯ ಕರಿಯಪ್ಪನ ದೊಡ್ಡಿ ಗ್ರಾಮಸ್ಥರು ಹುಣಸೆಪಾಳ್ಯದ ಸಮೀಪದ ತಟ್ಟೆಕರಿ ಮಹದೇಶ್ವರ ದೇವಾಲಯಕ್ಕೆ ತೆರಳಿ ಅಮಾವಾಸ್ಯ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ವಾಪಸ್ಸಾಗುವ ವೇಳೆ ವಾಹನ ಪಲ್ಟಿಯಾಗಿತು. 30 ಮಂದಿಗೆ ಪೆಟ್ಟಾಗಿದೆ. ವಾಹನ ಚಾಲಕ ನಾಗೇಂದ್ರ ಹಾಗೂ ಅವರ ತಂದೆ ಮಹದೇವಸ್ವಾಮಿ ಅವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿತ್ತು. ಗಾಯಾಳುಗಳನ್ನ ಕೊಳ್ಳೇಗಾಲ ಮತ್ತು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಸ್ಯಾಂಡಲ್ವುಡ್ನಲ್ಲಿ ಮಠ, ಎದ್ದೇಳು ಮಂಜುನಾಥ ಮುಂತಾದ ಸಿನಿಮಾಗಳ ಮೂಲಕ ಫೇಮಸ್ ಆಗಿದ್ದ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮಠ, ಎದ್ದೇಳು ಮಂಜುನಾಥ ಸಿನಿಮಾ ಖ್ಯಾತಿಯ ನಿರ್ದೇಶಕ ಗುರುಪ್ರಸಾದ್ ನಿಧನರಾಗಿದ್ದು ಆತ್ಮಹತ್ಯೆ ಅಂತ ಶಂಕಿಸಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಸಾವಿಗೆ ನಿಖರ ಕಾರಣ ತಿಳಿದಿಲ್ಲ ಎಂದು ಸ್ಥಳ ಪರಿಶೀಲನೆ ನಡೆಸಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅದೆಷ್ಟು ಈವರೆಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.